ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತ ಇವತ್ತಿನ ಕಗ್ಗ, ಈ ಜಗದ ಗಂಧ ಪರಿಪರಿ ಹಸಿವ ಕೆಣಕುತ್ತಿರೆ, ಭೋಜನವ ನೀಡೆನೆನೆ ಮನಸುಮ್ಮನಿಹುದೆ, ಸಾಜಗಳ ಕೊಲ್ಲೆನುವ ಹಠಯೋಗಕ್ಕಿಂತ ಸರಿ ರಾಜಯೋಗದುಪಾಯ ಮಂಕುತಿಮ್ಮ. 374ನೇ ಕಗ್ಗ ಇದು. ಈ ಜಗದ ಗಂಧ, ಈ ಜಗತ್ತು ಪರಿಪರಿ ಹಸಿವ ಕೆಣಕುತ್ತಿರೆ, ಬೇರೆ ಬೇರೆ ಥರದ ಹಸಿವು, ಹಸಿವನ್ನು ಇದು ಕೆಣಕ್ತಾ ಇದ್ದೆ, ಇದನ್ನು ತಿನ್ನೋಣ, ಇಂಥದ್ದೊಂದು ಸುಖವನ್ನು ಅನುಭವಿಸೋಣ, ಇಂಥದ್ದೊಂದು ಅನುಭವವನ್ನು ತಗೊಳ್ಳೋಣ, ಇಂಥದ್ದೊಂದು ಅಡ್ವೆಂಚರ್ ಮಾಡೋಣ. ಹೀಗೆ ಈ ಜಗದ ಗಂಧ ನಮ್ಮನ್ನು ಬೇರೆ ಬೇರೆ ಥರ ಆಸೆ ಹುಟ್ಟಿಸ್ತಾ ಇದ್ರೆ, ಭೋಜನವ ನೀಡೆ ಏನೇ ಮನಸ್ಸುಮ್ಮನೆ ಹೋದೆ, ತಪ್ಪು ತಪ್ಪು, ಅದನ್ನು ಮಾಡಬಾರ್ದು, ಹೀಗೆ ಮಾಡಬೇಡ, ಹಾಗೆ ಮಾಡಬೇಡ, ಎಲ್ಲೂ ಹೋಗ್ಬೇಡ, ಮನೆಯಿಂದ ಆಫೀಸ್ಗೆ ಹೋಗು, ಆಫೀಸಿಂದ ಮನೆಗೆ ಬಾ ಅಂತ ನಮ್ಮನ್ನು ನಾವು ಒತ್ತಾಯಿಸ್ಕೊಳ್ತಾ ಇದ್ರೆ ನಮ್ಮ ಮನಸ್ಸು ಸುಮ್ಮನೆ ಇರುತ್ತಾ? ಅಂಥದ್ದೊಂದು ಆಸೆಯನ್ನು ತೀರಿಸಿಕೊಳ್ಳಕ್ಕೆ ಅದು ಬೇರೆ ಬೇರೆ ದಾರಿಗಳನ್ನು ಹುಡುಕುತ್ತೆ. ಕೆಲವೊಮ್ಮೆ ಅದು ತಪ್ಪು ದಾರಿಯೂ ಆಗಿರಬಹುದು. ನಮ್ಮ ಗರಿವಿಲ್ಲದೆ ನಾವು ಆ ಕಡೆಗೆ ಹೋಗಬಹುದು. ಸಾಜಗಳ ಕೊಲ್ಲೆನುವ ಹಠಯೋಗಕ್ಕಿಂತ, ಅಂದರೆ ಸಾಜ ಅಂದರೆ ಸಹಜವಾಗಿ ಆಗುವಂತಹದ್ದು. ಇಂತಹ ಪ್ರಲೋಭನೆಗಳು, ಆಸೆಗಳು ನಮಗೆಲ್ಲರಿಗೂ ಇದ್ದೇ ಇರುತ್ತೆ, ನಾವೆಲ್ಲರೂ ಮನುಷ್ಯರು. ಅವುಗಳನ್ನು ಕೊಲ್ಲುವುದಕ್ಕಿಂತ ಬೆಸ್ಟ್ ವಿಧಾನ ಏನು, ಅದನ್ನು ಕೊಲ್ಲುವ ಹಠಯೋಗಕ್ಕಿಂತ ಏನು, ಸರಿ ರಾಜಯೋಗದ ಉಪಾಯ. ಎಲ್ಲವನ್ನು ನಮ್ಮ ಸೋದರತ್ತೆ ಒಬ್ರು ಹೇಳೋರು, ಮಕ್ಕಳಿಗೆ ಕೊಟ್ಟು ಕೊಡಲಿಲ್ಲ ಅನ್ನಿಸ್ಬೇಕು ಅಂತ. ಏನೋ ಕೇಳತ್ವೆ ಮಕ್ಕಳು, ನಂಗೆ ಅದು ಬೇಕು ಅಂತ, ಚಾಕ್ಲೇಟ್ ಬೇಕು ಅಂತ. ಚಾಕ್ಲೇಟ್ ನಾವು ಕೊಡೋದಕ್ಕೆ ಇಷ್ಟಪಡಲ್ಲ, ಹಲ್ಲು ಹಾಳಾಗುತ್ತೆ, ಹೊಟ್ಟೆ ಕೆಡುತ್ತೆ, ಒಟ್ಟಾರೆ ಅದು ಆರೋಗ್ಯಕರವಾದಂತಹ ತಿನಿಸು ಅಲ್ಲ ಅಂತ. ಸೊ ನಾವು ಕೊಡಲ್ಲ, ಅದೇನಾದರೂ ಮಾಡು ಅಂತ ಬೈದು ಆ ಮಗು ಕಣ್ಣೀರು ಸುರಿಸಿ ಹತ್ತು ನಮ್ಮ ನನ್ನ ಅದರ ಮಧ್ಯದ ಬಾಂಧವ್ಯನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಒಂದು ಚಿಕ್ಕದು ಏನೋ ಒಂದನ್ನು ಕೊಟ್ಟೋ, ಅಥವಾ ಇನ್ನೇನೋ ಒಂದು ಗೊಂಬೆ ಕೊಟ್ಟೋ, ಇನ್ನೇನೋ ಒಂದು ಆಮಿಷವನ್ನು ಅದಕ್ಕೆ ತೋರಿಸಿ ಇದನ್ನು ಮರೆಸಬೇಕು ಅಂತ, ಕೊಟ್ಟು ಕೊಡಲಿಲ್ಲ ಅನ್ನಿಸ್ಕೋಬೇಕು ಅನ್ನೋದು ಅವರ ಥಿಯರಿ. ಹಾಗೆ ನಾವು ನಮ್ಮ ಮನಸ್ಸಿಗೂ ಅದನ್ನೇ ಮಾಡ್ಕೊಳ್ಬೇಕು. ರಾಜಯೋಗದ ಹಠಯೋಗ ಏನೋ, ಕೊಡಲ್ಲ ನಾನು ಇವತ್ತಿಂದ ಸ್ವೀಟ್ ಮುಟ್ಟೋದಿಲ್ಲ, ನಾನು ದಿನ ಇಷ್ಟು ಕಿಲೋಮೀಟ್ರ್ ನಡೀತೀನಿ, ಇಷ್ಟು ಎಕ್ಸರ್ಸೈಸ್ ಮಾಡ್ತೀನಿ, ನಾನು ಎರಡೇ ಚಮಚ ಊಟ ಮಾಡ್ತೀನಿ ಅಂತ ಅಂದ್ಕೊಂಬಿಟ್ರೆ ನಮ್ಮನ್ನು ನಾವು ಪನಿಶ್, ಎಕ್ಸರ್ಸೈಸ್ ಎಲ್ಲ ಸರಿ, ನಾವು ಹೊಟ್ಟೆ ತುಂಬ ಆಹಾರ ತಗೊಳ್ದೆ ಹೋದರೆ ನಮ್ಮನ್ನು ನಾವು ಪನಿಶ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಆ ಹಠಯೋಗಕ್ಕಿಂತ ಬೆಟರ್ ಯಾವುದಂದ್ರೆ ರಾಜಯೋಗದ ಉಪಾಯ. ಏನದು ರಾಜಯೋಗದ ಉಪಾಯ? ನನಗೆ ನಮ್ಮ ಡಾಕ್ಟರ್ ಹೇಳಿದರು, ದೀಪ, ಕಂಟ್ರೋಲ್ ಇಸ್ ದ ಕೀ ಅಂತ. ಆ ಮಾತು ಸದಾ ನನ್ನ ತಲೆಯಲ್ಲಿ ಗುನುಗುಟ್ತಾ ಇರ್ತೀವಿ. ಎಲ್ಲವನ್ನೂ ಮಾಡಬೇಕು, ಸಿಹಿ ತಿನ್ನಬೇಕು, ಖಾರ ತಿನ್ನಬೇಕು, ಹುಳಿ ತಿನ್ನಬೇಕು, ಉಪ್ಪು ತಿನ್ನಬೇಕು, ಆದರೆ ಪ್ರತಿಯೊಂದು ಕಂಟ್ರೋಲ್ನಲ್ಲಿರಬೇಕು, ಪ್ರತಿಯೊಂದು ಒಂದು ಮಿತಿಯಲ್ಲಿರಬೇಕು, ಒಂದು ಹದದಲ್ಲಿರಬೇಕು, ಆಗ ಯಾವುದೂ ನಮಗೇನು ತೊಂದರೆ ಮಾಡೋದಿಲ್ಲ. ನಾನು ಈ ಕರೋನಾ ಟೈಮಲ್ಲಿ, ಅದೇ ನಾನು ಯಾವ ಡಾಕ್ಟರ್ ಬಗ್ಗೆ ಹೇಳ್ತಾ ಇದ್ದೀನಿ, ಅವರು ಹೇಳಿದರು ನಾವು ಈ ಕರೋನಾ ಟೈಮಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಗಂಟಲು ನೋವು ಬರಲ್ಲ, ಕರೋನಾ ಬರಲ್ಲ ಅಂತ. ಸಿಕ್ಕಾಪಟ್ಟೆ ಕರ್ಬೇವಿನ ಸೊಪ್ಪು, ಮೆಣಸು, ಎಲ್ಲದ್ರದ್ದು ಕಷಾಯ, ದಿನಾ ಮೂರು ಸಲ ಕಷಾಯ ಕುಡಿಯೋದು, ಅದು ಇಂಡೈಜೆಷನ್ ಕಾಸ್ ಮಾಡುತ್ತೆ, ಹೊಟ್ಟೆಯಲ್ಲಿ ಉರಿಯೂತವನ್ನು ಕಾಸ್ ಮಾಡುತ್ತೆ, ಹೊಟ್ಟೆ ನೋವನ್ನು ಉಂಟು ಮಾಡುತ್ತೆ. ಅದು ಒಳ್ಳೆಯದು ಅಂತಲೇ ನಾವು ತಗೊಂಡಿದ್ದು. ಯಾವುದು ಅತಿಯಾದಾಗ ಅದು ಅದರದ್ದೇ ಆದ ಬೇರೆ ಬೇರೆ ಪರಿಣಾಮವನ್ನು ತೋರಿಸೋದಕ್ಕೆ ಶುರು ಮಾಡುತ್ತೆ. ಸೊ ಬೆಸ್ಟ್ ವಿಧಾನ ಏನು, ಎಲ್ಲವನ್ನೂ ಸವಿಯೋದು, ಆದರೆ ಮಿತಿಯಲ್ಲಿ ಸವಿಯೋದು. ಎಲ್ಲವೂ ಒಂದು ಮಿತಿಯಲ್ಲಿ ಇಟ್ಕೊಂಡು ಪ್ರತಿಯೊಂದನ್ನು ಸವಿಯೋದು, ಎಲ್ಲವನ್ನೂ ಅನುಭವಿಸೋದು, ಅದು ರಾಜಯೋಗದ ಉಪಾಯ ಅಂತೆ. ಹಠಯೋಗ ಬೇಕಾಗಿಲ್ಲ ನಮಗೆ. ನಾವಿಲ್ಲಿದ್ದೀವಿ, ಬಂದಿದ್ದೀವಿ, ಹುಟ್ಟಿದ್ದೀವಿ, ಬೆಳೆದಿದ್ದೀವಿ, ಬದುಕ್ತಾ ಇದ್ದೀವಿ, ಸುಖವಾಗಿ ಬದುಕೋಣ, ಎಲ್ಲವನ್ನೂ ಅನುಭವಿಸೋಣ, ಎಲ್ಲವನ್ನೂ ರುಚಿಸಿಕೊಳ್ಳೋಣ, ಸಂತೋಷದಿಂದಿರೋಣ. ಒಲ್ಲೆನೆನ್ನುವ ಮನ ಸುಮ್ಮನಿರೋದಿಲ್ಲ. ಆದ್ದರಿಂದ ಸಾಜಗಳ ಕೊಲ್ಲೆನ್ನುವ ಹಠಯೋಗಕ್ಕಿಂತ ಸರಿ ರಾಜಯೋಗದ ಉಪಯೋಗ. ಎಲ್ಲರೂ ರಾಜರಾಗೋಣ, ನಾವೆಲ್ಲ ರಾಜಯೋಗವನ್ನು ಅನುಭವಿಸೋಣ, ಎಲ್ಲವನ್ನೂ ನೋಡೋಣ, ಆದರೆ ಹಿತಮಿತಗಳನ್ನು ಅನುಸರಿಸಿ. ಅದೊಂದು ಕಂಟ್ರೋಲ್ ಇಸ್ ದ ಕೀ. ಆ ಕೀನ ಇಟ್ಕೊಂಡ್ರೆ ಎಲ್ಲವೂ ಸುಂದರವಾಗಿರುತ್ತೆ, ನಾವು ಎಲ್ಲವನ್ನೂ ಅನುಭವಿಸಬಹುದು. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.